ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ಹಾಸ್ಪಿಟಲ್ ಅಲ್ಲಿ ಬೆಡ್ ಸಿಗ್ತಾ ಇಲ್ಲ ಕೊರೋನಾ ಪಾಸಿಟಿವ್ ಹಿನ್ನೆಲೆಯಲ್ಲಿ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಬೇಕಿತ್ತು ಆದರೆ ನಮ್ಮ ಬಳಿ ಬೆಡ್ ಇಲ್ಲ ಅಂತ ಖಾಸಗಿ ಆಸ್ಪತ್ರೆ ಅವರು ಉತ್ತರಿಸುತ್ತಾರೆ ಆರೋಗ್ಯ ಸಚಿವರೇ ಆ ಖಾಸಗಿ ಆಸ್ಪತ್ರೆಗೆ ಫೋನ್ ಮಾಡಿದ್ರೂ ಕೂಡ ಬೆಡ್ ಸಿಗಲಿಲ್ಲ ಕುಮಾರಸ್ವಾಮಿ ಅವರಿಗೆ ಬೆಡ್ ಕೊಡುವಂತೆ ಖಾಸಗಿ ಆಸ್ಪತ್ರೆಗೆ ಸುಧಾಕರ್ ಅವರು ಸೂಚನೆಯನ್ನ ಕೊಟ್ಟಿದ್ರು ಆದರೆ ಆಗಲಿಲ್ಲ ಹೀಗಾಗಿ ಮತ್ತೊಂದು ಖಾಸಗಿ ಆಸ್ಪತ್ರೆಯನ್ನ ಸಂಪರ್ಕ ಮಾಡುತ್ತಾರೆ ಕುಮಾರಸ್ವಾಮಿ ಅವರು ಕೊನೆಗೆ ಆ ಆಸ್ಪತ್ರೆಯಲ್ಲಿ ಎಚ್ಡಿಕೆಗೆ ಬೆಡ್ ಲಭ್ಯವಾಗಿದೆ ಮಾಜಿ ಸಿಎಂ ಗೆ ಬೆಡ್ ಸಿಗಲಿಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು ಅಂತ ಜೆಡಿಎಸ್ ನಾಯಕರು ಈಗ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೌದು ನಿಜ ಇದನ್ನೇ ನಾವು ಅವತ್ತಿಂದನೂ ಹೇಳ್ತಾ ಇರತಕ್ಕಂತದ್ದು ಬೆಡ್ ಸಿಗ್ತಾ ಇಲ್ಲ ಹಾಸ್ಪಿಟಲ್ ನಲ್ಲಿ ಬೆಡ್ ಕೊರತೆ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನಸಾಮಾನ್ಯರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಿಗೆ ಅದಲ್ಲ ಅಂದ್ರೆ ಇನ್ನೊಂದು ಕಡೆ ಸಿಗುತ್ತೆ ಆದರೆ ಜನಸಾಮಾನ್ಯರಿಗೆ ಬೇರೆ ಕಡೆ ಸಿಗಲ್ವಲ್ಲ ಆ ಸಮಸ್ಯೆಗೆ ಉತ್ತರ ಕೊಡೋರು ಯಾರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ್ ಮಾಜಿ ಮುಖ್ಯಮಂತ್ರಿಗಳಿಗೂ ಬೆಡ್ ಇಲ್ಲ ಅನ್ನುವಂತಹ ಸ್ಥಿತಿ ಬಂದ್ಬಿಟ್ಟಿದೆಯಾ ಬೆಂಗಳೂರಿನಲ್ಲಿ ಖಂಡಿತವಾಗಿ ಹೌದು ಮಣಿಪಾಲ್ ಹಾಸ್ಪಿಟಲ್ಲಿ ಅವರು ಸಂಪರ್ಕವನ್ನು ಮಾಡಿದರೆ ಪಾಸಿಟಿವ್ ಬರ್ತಾ ಇದ್ದಂತೆ ಅಲ್ಲಿ ಸೂಕ್ತವಾದ ಬೆಡ್ ಮತ್ತೆ ವಾರ್ಡ್ ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ ಈಗ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ರು ಹಾಗಾಗಿ ಕಾದು ನೋಡುವಂತ ಪ್ರಯತ್ನಕ್ಕೆ ಮುಂದಾದ್ರು ಆ ನಂತರದಲ್ಲಿ ಸರಿಪಡಿಸಿ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಜೊತೆಗೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೂಡ ಯಾವುದು ಸೂಕ್ತವಾದ ಚಿಕಿತ್ಸೆ ಇದೆ ಅನ್ನುವಂಥದ್ದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಬೆಳಿಗ್ಗೆ ಅವರು ಪಾಸಿಟಿವ್ ಬರ್ತಾ ಇದ್ದಂತೆ ಪಾಸಿಟಿವ್ ಬಂದ ನಂತರದಲ್ಲಿ ಮೊದಲ ಆದ್ಯತೆ ಅವರೊಂದು ಆಸ್ಪತ್ರೆಯನ್ನು ಆಯ್ಕೆ ಮಾಡ್ತಾರೆ ಆದ್ರೆ ಆಸ್ಪತ್ರೆಯಲ್ಲಿ ಅವರಿಗೆ ಸೂಕ್ತವಾದ ಬೆಡ್ಡಿನ ಭರವಸೆ ಸಿಗಲ್ಲ ಆ ಕಾರಣಕ್ಕಾಗಿ ಕಾದು ನೋಡುವಂತ ನಂತರಕ್ಕೆ ಬಂದಾಗ ಅವರು ಇನ್ನಂತೂ ಸ್ಪಷ್ಟವಾಗುತ್ತೆ ಮಾಜಿ ಮುಖ್ಯಮಂತ್ರಿಗಳಿಗೆ ಈ ಪರಿಸ್ಥಿತಿ ಆದ್ರಿಂದ ಜನಸಾಮಾನ್ಯರ ಸ್ಥಿತಿಗತಿ ಏನು ಅನ್ನುವಂಥದ್ದು ಜನಸಾಮಾನ್ಯರಿಗೆ ಕರೋನಾ ಬಂತು ಅಂದ್ರೆ ಎಷ್ಟರ ಮಟ್ಟಿಗೆ ಧೈರ್ಯವಾಗಿ ಅವರು ಆಸ್ಪತ್ರೆಗೆ ಹೋಗಬಹುದು ಅನ್ನುವಂತ ಪ್ರಶ್ನೆ ಇದನ್ನ ಮೂಡುತ್ತೆ ಅರವಿಂದ್ ಕೊನೆಗೆ ಈಗ ಮಾಜಿ ಮುಖ್ಯಮಂತ್ರಿಗಳು ಅಡ್ಮಿಟ್ ಆದ್ರಾ ಹೇಗೆ ಇನ್ನು ಅಡ್ಮಿಟ್ ಆಗಿಲ್ಲ ಆದ್ರೆ ಅವರಿಗೆ ಈಗ ಸ್ವಲ್ಪ ಸಮಯದ ನಂತರ ಕಾದ ನಂತರದಲ್ಲಿ ಮೆಡಿಕಲ್ ಕೂಡ ಬೆಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ ವಾರ್ಡಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಆದ್ರೆ ಅವ್ರು ಇನ್ನೂ ಅಲ್ಲಿಗೆ ತಲುಪಿಲ್ಲ ತಲುಪಬಹುದು ಅನ್ನುವಂಥದ್ದು ನಿರೀಕ್ಷೆ ಅಥವಾ ಬೇರೆ ಆಪ್ಷನ್ ಗಳನ್ನು ಕೂಡ ಅವ್ರು ಆಯ್ಕೆಯಾಗಿ ಇಟ್ಕೊಂಡಿದ್ರು ಅಂದ್ರೆ ಬೇರೆ ಯಾವ ಆಸ್ಪತ್ರೆಗಳಲ್ಲಿ ಸುತ್ತ ಚಿಕಿತ್ಸೆ ಸಿಗಬಹುದು ಅಥವಾ ಬೆಡ್ ಅಥವಾ ವಾರ್ಡಿನ ವ್ಯವಸ್ಥೆ ಆಗುತ್ತೆ ಅನ್ನುವಂಥದ್ದು ಹುಡುಕ್ತಾ ಇರೋದ್ರಿಂದ ಇಲ್ಲೂ ಕೂಡ ಈಗಾಗಲೇ ಅಂದ್ರೆ ಮಣಿಪಾಲ್ ತಡವಾಗಿ ಆದ್ರೂ ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ಅಂದ್ರೆ ನಿಮ್ಗೆ ಬೆಡ್ನ ವ್ಯವಸ್ಥೆನ ಕಲ್ಪಿಸ್ತೀವಿ ಬನ್ನಿ ಅನ್ನುವಂತ ಆಹ್ವಾನ ಕೊಟ್ಟಿದ್ದಾರೆ ಅಂತ ಆದ್ರೂ ಕೂಡ ಅಧಿಕೃತವಾಗಿ ಇನ್ನು ಅಲ್ಲಿಗೆ ತಲುಪಿಲ್ಲ ಅವರು ಅರವಿಂದ್ ಓಕೆ ಸುಕೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ನೋಡಿ ಒಂದು ಜೀವ ಎಲ್ಲರದ್ದು ಜೀವನೇ ಮಾಜಿ ಮುಖ್ಯಮಂತ್ರಿಗೆ ಸಿಗದೇ ಇರೋದು ಅಂತಂದ್ರೆ ಸ್ವಲ್ಪ ಅವರಿಗೆ ಇನ್ಫ್ಲುಯೆನ್ಸ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಹಾಸ್ಪಿಟಲ್ನಲ್ಲಿ ಬೆಡ್ ಸಿಗಬೇಕಷ್ಟೇ ಹೊರತು ಬೆಡ್ ಇಲ್ಲ ಅಂತಕ್ಕಂಥದ್ದು ಮುಖ್ಯ ಇಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿಲ್ಲ ಅಂತಲ್ಲ ಬೆಡ್ ಸಿಗಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ಅಂತ ಬಿಬಿಎಂಪಿ ಆಯುಕ್ತ ಮುಖ್ಯ ಆಯುಕ್ತರು ಮೊನ್ನೆ ಅಷ್ಟೇ ಹೇಳಿದ್ರು ಈಗ ನೋಡಿದ್ರೆ ಮಾಜಿ ಸಿಎಂ ಗೆ ಕರೋನಾ ಚಿಕಿತ್ಸೆಗೆ ಬೆಡ್ ಇಲ್ಲ ಯಾರು ಬೇಕಾದರೂ ನನಗೆ ಫೋನ್ ಮಾಡಿ ನಾನು ಬೆಡ್ ಕೊಡಿಸ್ತೀನಿ ಅಂತ ಗೌರವ್ ಗುಪ್ತಾ ಅವರು ಮೊನ್ನೆ ಅಷ್ಟೇ ಹೇಳಿಕೆ ಕೊಟ್ಟಿದ್ರು ಇಲ್ಲಿ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿಗಳಿಗೆ ಬೆಡ್ ಇಲ್ಲ ಹಾಗಾದ್ರೆ ಜನಸಾಮಾನ್ಯರಿಗೆ ನಿಜವಾಗ್ಲೂ ಬೆಡ್ ಸಿಗುತ್ತಾ ಖಂಡಿತ ಇಲ್ಲ ಎಲ್ಲ ಹಾಸ್ಪಿಟಲ್ನಲ್ಲೂ ಕೂಡ ತುಂಬಿ ತುಳುಕ್ತಾ ಇದ್ದಾರೆ ಜನ ಕೊರೋನಾ ರೋಗಿಗಳು ತುಂಬಿ ತುಳುಕ್ತಾ ಇದ್ದಾರೆ ದಿನವೊಂದಕ್ಕೆ 11,000 12,000 ಕೇಸ್ ಬಂದರೆ ಬೆಂಗಳೂರಲ್ಲಿ ಯಾವ ಹಾಸ್ಪಿಟಲ್ನಲ್ಲಿ ಅಂತ ಬೆಡ್ ಸಿಗುತ್ತೆ ಸಾಧ್ಯನೇ ಇಲ್ಲ ಸೊ ಈ ರೀತಿ ಪರಿಸ್ಥಿತಿ ಇದೆ ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಳ್ಳಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ ಮಾಜಿ ಮುಖ್ಯಮಂತ್ರಿಗೆ ಸಿಕ್ಕಿಲ್ಲ ನಮಗೆ ಸಿಗುತ್ತಾ ಅಯ್ಯೋ ಎಲ್ಲೋ ಒಂದು ಅರೇಂಜ್ ಆಗುತ್ತೆ ಅಯ್ಯೋ ಫೋನ್ ಮಾಡಿ ಹೇಳಿದ್ರಾಯ್ತು ನೋ ಕುಮಾರಸ್ವಾಮಿ ಅವರಿಗೆ ಸಿಗ್ತಾ ಇಲ್ಲ ಬೆಡ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಬೆಡ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ಜನಸಾಮಾನ್ಯರಿಗೊಂದು ಪಾಠ ಆಗಬೇಕು ಏನೋ ಇನ್ಫ್ಲುಯೆನ್ಸ್ ಇರುತ್ತೆ ಅಥವಾ ಯಾರೋ ಅವ್ರಿಗೆ ಬೇಕಾದವ್ರು ಇರ್ತಾರೆ ಎಲ್ಲೋ ಒಂದು ಬೆಡ್ ಕೊಡ್ತಾರೆ ಅವ್ರಿಗೆ ಇಲ್ಲ ಅಂತಲ್ಲ ಬಟ್ ಮಾಜಿ ಮುಖ್ಯಮಂತ್ರಿಗಳಿಗೆ ಸಿಕ್ತಿಲ್ಲ ಅಂದರೆ ಜನಸಾಮಾನ್ಯರ ಪಾಡೇನು ಇಲ್ಲಿ ಸರ್ಕಾರದ ವೈಫಲ್ಯ ಕೂಡ ಎದ್ದು ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ರವೀಶ್ ಅರವಿಂದ್ ಖಂಡಿತವಾಗಿ ಕೂಡ ಯಾಕೆಂದ್ರೆ 100,000 ಪ್ರಕರಣಗಳ ಸಂಖ್ಯೆ ಕ್ರಾಸ್ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲಿ ಕೇವಲ 10% 5% ಅಷ್ಟು ಬೆಡ್ ಬೇಕು ಅಂದ್ರೂ ಕೂಡ ಅದರ ಲೆವೆಲ್ ಕೂಡ 10,000 ಅಷ್ಟು ಬೆಡ್ಗಳು ಕೂಡ ಬೇಕಾಗಿರುತ್ತೆ ಆದರೆ ಅಗತ್ಯವಾಗಿರ್ತಕ್ಕಂಥ ಬೆಡ್ ವ್ಯವಸ್ಥೆನೇ ಇಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಇನ್ನೂ ಕೂಡ ಶೇಕಡ 50%ರಷ್ಟು ಬೆಡ್ಗಳನ್ನು ಮೀಸಲಿಡ್ತೀವಿ ಅಂತ ಏನು ಹೇಳಿದ್ರು ಆ ಒಂದು ಮೀಸಲಿಡುವಂತಹ ಕೆಲಸವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಯಾಕೆಂದರೆ ಮೊನ್ನೆ ಸರ್ಕಾರ ಮಾತುಕತೆ ನಡೆದಂಥ ಸಂದರ್ಭದಲ್ಲೂ ಕೂಡ 1 ವಾರಗಳ ಕಾಲ ಟೈಮ್ ಕೇಳಿದರು ಆ ಟೈಮ್ ಕೂಡ ಮುಗಿತಾ ಬಂದಿದೆ ಜೊತೆಗೆ ಇನ್ನೂ ಕೂಡ ಬೆಡ್ಗಳನ್ನು ಮೀಸಲಿಡುವಂತಹ ಕೆಲಸವೂ ಕೂಡ ಆಗಿಲ್ಲ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಕೂಡ ಈಗೇನು ಬೆಡ್ಗಳನ್ನು ಮೀಸಲಿಟ್ಟಿದ್ರು ಎಲ್ಲವೂ ಕೂಡ ಫಿಲ್ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರ ಮಾಧ್ಯಮ ಪ್ರಕಟಣೆಯನ್ನು ನೋಡಿದಾಗ
ಖಂಡಿತವಾಗಿಯೂ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಈ ರೀತಿಯ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರ ಪಾಡೇನು ಅಂತ ಅವರು ಒಂದು ಅಂಶವನ್ನು ಕೂಡ ಇಲ್ಲಿ ಇದು ಮಾಡ್ತಾರೆ ಅಂದ್ರೆ ನಾವು ತೋಟದ ಮನೆಯಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲದ ಕಾರಣ ನಾವು ತೋಟದ ಮನೆಯಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಮುಂದಾಗಿದ್ರು ಆದರೆ ಅದಕ್ಕೆ ವೈದ್ಯರು ಯಾವುದೇ ರೀತಿ ಅನುಮತಿ ಕೊಡಲಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಮಾಜಿ ಮುಖ್ಯಮಂತ್ರಿಯವರಿಗೆ ಈ ರೀತಿಯ ಬೆಡ್ ಸಮಸ್ಯೆ ಆಗಿದ್ರು ಬೆಳಿಗ್ಗೆಯಿಂದನೂ ಕೂಡ ಎಲ್ಲಾದರೂ ಅರೇಂಜ್ ಮಾಡಿಸ್ಬೋದಾಗಿತ್ತು ಇನ್ಫ್ಲೂಯೆನ್ಸ್ಗಳ ಮೇಲೆ ಆದರೂ ಕೂಡ ಅಂತಿಮವಾಗಿ ಸಿಕ್ಕಿಲ್ಲ ಹಾಗಾಗಿ ಜನರು ಕೂಡ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ ಈ ಪ್ರಕರಣದಿಂದಾಗಿ ಅಂತಲೇ ಹೇಳ್ಬೋದು ಅರವಿಂದ್ ಓಕೆ ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ